ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ ಶೆಟ್ಟಿ. ವಾರ್ತೆಗಳ ವಿವರ ನೋಡೋಣ ವೀಕ್ಷಕರೇ. ಕರಾವಳಿಯಲ್ಲಿ ನಡೆದ ಯುವಕರ ಕೊಲೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಬದಲು ಸರ್ಕಾರ ರಾಜ್ಯದಾದ್ಯಂತ ಪ್ರತಿಭಟನೆ ಹೆಸರಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷದ ಪ್ರಚೋದನಕಾರಿ ಭಾಷಣಕ್ಕೆ ಅವಕಾಶ ನೀಡಿರುವುದು ಖಂಡನೀಯ ಅಂತ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಜಿಲ್ಲಾಧ್ಯಕ್ಷ ಅತಿಕ್ ಅಹಮದ್ ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಮಾತನಾಡಿದ ಅವರು, ಕಾನೂನು ಎಲ್ಲರಿಗೂ ಒಂದೇ. ಕರಾವಳಿಯಲ್ಲೇ ಒಂದೇ ವಾರದಲ್ಲಿ 3 ಯುವಜನರು ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಅವರು ಯಾರೇ ಆಗಿರಲಿ, ಯಾವುದೇ ಕೋಮಿಗೆ ಸೇರಿದವರಾಗಲಿ, ಅವರನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಆಗ್ರಹವಾಗಿದೆ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ತು ಕಾರ್ಯಕರ್ತರು ನಡೆಸುವ ಪ್ರತಿಭಟನೆಗಳಲ್ಲಿ ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿ ಭಾಷಣಕ್ಕೆ ಅವಕಾಶ ಕಲ್ಪಿಸಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಖಂಡನೀಯ ಎಂದರು. ಇದರ ಬಗ್ಗೆ ತನಿಖೆ ಮಾಡಿ ಯಾರು ಇದನ್ನ ಸೃಷ್ಟಿ ಮಾಡ್ತಾ ಇದಾರೆ ಅವ್ರನ್ನ ಕಾನೂನು ರೀತಿಯಿಂದ ಶಿಕ್ಷೆ ಆಗಬೇಕು, ಇದು ನಿಲ್ಲಿಸಬೇಕು. ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ ಆರ್ಥಿಕ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಕುಸಿತಾ ಇದೆ. ಶ್ರೀಲಂಕಾ ಮಾದರಿ ಆಗಬಾರ್ದಂತ ಹೇಳಿದ್ರೆ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಸರ್ಕಾರಕ್ಕೆ ಉತ್ತರ ಕೊಡಬೇಕು. ಸರ್ಕಾರ ಆಡಳಿತ ನಡೆಸೋದ್ರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ಇವತ್ತು ನಾನು ಸಂಪೂರ್ಣವಾಗಿ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎರಡನೇದಾಗಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂ ಅಂತ ಇವತ್ತು ನಿನ್ನೆ ಒಂದು ಹೇಳಿದ್ದಾರೆ, ಹಿಂದೂಗಳು ಇದ್ದಾರೆ ಅಂತ ಹೇಳಿ. ಹೌದು, ಎಲ್ಲ ಪಕ್ಷಗಳಲ್ಲೂ ಹಿಂದೂ ಮುಸಲ್ಮಾನ ಎಲ್ಲರೂ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿಂದೂಗಳು ಮುಸಲ್ಮಾನರು ಏನು ಯೋಚನೆ ಮಾಡ್ತಾರೆ ಅಂದರೆ, ದೇಶದ ಅಭಿವೃದ್ಧಿ ಮತ್ತು ದೇಶದ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಬಿಟ್ಟೆ, ಈ ಕೋಮು ಸೃಷ್ಟಿಯನ್ನು ಮಾಡೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕಳೆದ ಕೆಲ ದಿನಗಳಿಂದ ಕರಾವಳಿ ಪ್ರದೇಶದಲ್ಲಿ ಒಂದಲ್ಲೊಂದು ವಿಚಾರದಲ್ಲಿ ಕೋಮುಗಳ ನಡುವೆ ಸಂಘರ್ಷ ನಡೆಯುತ್ತಲೇ ಇದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕರಾವಳಿ ಭಾಗದ ಎಲ್ಲಾ ಕೋಮುಗಳ ಮುಖಂಡರ ಶಾಂತಿ ಸಭೆ ನಡೆಸಿ ಯುವಕರು ದಾರಿ ತಪ್ಪದಂತೆ, ಕೋಮು ಪ್ರಚೋದನೆಗೆ ಒಳಗಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ಅದನ್ನು ಬಿಟ್ಟು ಒಂದಕ್ಕೆ ಹತ್ತು ತಲೆ ಈ ರೀತಿಯ ಪ್ರಚೋದನಾ ಭಾಷಣಗಳನ್ನು ಮೂಡಿಸುವ ಮೂಲಕ ಶಾಂತಿ ಸೌಹಾರ್ದತೆಯನ್ನು ಮತ್ತಷ್ಟು ಹದಗೆಡಿಸುವ ಕೆಲಸ ಮಾಡುತ್ತಿದೆ. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಇಂಧನ ಇಲಾಖೆಯ ಸಹಯೋಗದೊಂದಿಗೆ ಗುಡಿಬಂಡೆ ತಾಲೂಕಿನ ಬೀಚುಗಾನಹಳ್ಳಿ ಗ್ರಾಮದಲ್ಲಿ ಉಜ್ವಲ ಭಾರತ ಉಜ್ವಲ ಭವಿಷ್ಯ ವಿದ್ಯುತ್ ಮಹೋತ್ಸವವನ್ನು ಆಚರಿಸಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಪೌರಾಡಳಿತ, ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವ ಎಂಟಿಬಿ ನಾಗರಾಜ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಳೆದ 65 ವರ್ಷಗಳಲ್ಲಿ ಆಗದ ದಾಖಲೆ ಪ್ರಮಾಣದ ವಿದ್ಯುತ್ ಉತ್ಪಾದನೆ ಈ 7 ವರ್ಷಗಳಲ್ಲಿ ನಮ್ಮ ಪ್ರಧಾನಿಗಳ ಆಡಳಿತದಲ್ಲಿ ಆಗಿದೆ. ಆದ್ದರಿಂದ ನಮ್ಮ ರೈತರ ಪಂಪುಗಳಿಗೆ 7 ಗಂಟೆಗಳ ವಿದ್ಯುತ್ ದೊರೆಯುತ್ತದೆ, ಮನೆಗಳಿಗೆ 24 ಗಂಟೆಗಳ ವಿದ್ಯುತ್ ಸಿಗುತ್ತದೆ ಎಂದರು. ಇದರಲ್ಲಿ ಎಷ್ಟು ಗ್ರಾಮಗಳಿದೆ ಅಂದ್ರೆ 78 ಗ್ರಾಮ ಇದೆ. ಗುಡಿಬಂಡೆ ತಾಲೂಕಿನಲ್ಲಿ 78 ಗ್ರಾಮಗಳು, 659 ಕುಟುಂಬಗಳು, ಒಟ್ಟು ವೆಚ್ಚ ಆಗಿರೋದು 1 ಕೋಟಿ ಮೇಲೆ 4 ಲಕ್ಷ ಆಗಿದೆ. ಅದೇ ರೀತಿ ಇವತ್ತು ಐ ಪಿ ಡಿ ಎಸ್ನಲ್ಲಿ ಇಲ್ಲಿವರೆಗೂ 11 ಕಿವಿದು 6.6 ಕಿಲೋಮೀಟರ್, LT ಮಾರ್ಗಗಳು 17.8 ಕಿಲೋಮೀಟರ್. ಇವತ್ತು ಒಟ್ಟು ಹೊಸ ಪರಿವರ್ತಕ ಕೇಂದ್ರಗಳ ನಿರ್ಮಾಣ 6 ಆಗಿದ್ದಾವೆ. ಇದರ ಒಟ್ಟು ವೆಚ್ಚ 1.52 ಕೋಟಿ. ಗುಡಿಬಂಡೆ ತಾಲೂಕಿಗೆ 1.52 ಆಗಿದೆ, ಬಾಗೇಪಲ್ಲಿ ತಾಲೂಕಿಗೂ ಕೂಡ 1.52 ಕೋಟಿ ಆಗಿದೆ. ಇದು ನಿಮಗೆ ತಿಳ್ಕೊಂಡಿರ್ಬೇಕು. ಮತ್ತು ಇವತ್ತು ಬೆಳಕು ಯೋಜನೆ, ತಮಗೆಲ್ಲ ಕೂಡ ಗೊತ್ತಿದೆ, ಯಾವುದೇ ರೀತಿಯ ಇವತ್ತು ಬಿಲ್ಲುಗಳನ್ನು ಕಟ್ಟಿದಿರ, ಯಾವುದೇ ಆರ್ಥಿಕ ಹೊರೆ ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಡವರಿಗೆ, ಬಡತನ ರೇಖೆಗಿನ್ನ ಕೆಳಗಡೆ ಇರ್ತಕ್ಕಂಥವರಿಗೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದು ಏಪ್ರಿಲ್ನಿಂದಲೇ ಪ್ರಾರಂಭ ಆಗಿದೆ. ನಂತರ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜ್, ಇಂದು ವಿದ್ಯುತ್ ಇಲಾಖೆ ಸ್ವಲ್ಪ ಚುರುಕಾಗಬೇಕಾಗಿದೆ. ಕುಡಿಯುವ ನೀರು, ಕೃಷಿಗೆ ಬಳಸುವ ವಿದ್ಯುತ್ಗಾಗಿ ರೈತರು, ಜನಸಾಮಾನ್ಯರು ಕಚೇರಿಗೆ ಅಲೆದಾಡಬಾರದು. ರೈತರಿಗೆ ಯಾವಾಗಲೂ ಸಂಕಷ್ಟವಿರುತ್ತದೆ. ಬೆಳೆ ಬಂದಾಗ ಬೆಲೆ ಇರುವುದಿಲ್ಲ, ಬೆಲೆ ಇದ್ದಾಗ ಬೆಳೆ ಬರುವುದಿಲ್ಲ. ಮುಖ್ಯವಾಗಿ ಅಧಿಕಾರಿಗಳು ನಿರ್ವಂಚನೆಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು.
ಎರಡು ಮತಕ್ಷೇತ್ರದಲ್ಲಿ ಈಗಾಗ ಮಾಡಿದ್ದೇವೆ. ನಾಳೆ ಕೂಡ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಒಂದು ತಾಲೂಕಿನಲ್ಲಿ ಇದೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ನಾವು ತಡವಾಗಿ ಬಂದರೂ ಕೂಡ ನೀವೆಲ್ಲ ರೈತರು, ಕಾರ್ಮಿಕರು, ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಜನರು ಇಲ್ಲಿ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಇವತ್ತು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ, ಕಾರ್ಮಿಕರಿಗೆ ಶಿಕ್ಷಣಕ್ಕೆ, ಅಭಿವೃದ್ಧಿ ಮತ್ತು ವೈದ್ಯಕೀಯ ಸವಲತ್ತುಗಳು ಸಾಕಷ್ಟು ಎಲ್ಲವನ್ನೂ ಕೂಡ ಸಮರ್ಪಕ ಮತ್ತು ಸಮಗ್ರವಾಗಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸ ಡಾಕ್ಟರ್ ಸುಧಾಕರ್ ಅವರು ಅವರ ಆಡಳಿತದ ಅವಧಿಯಲ್ಲಿ ಅವರು ಮಾಡಿದ್ದರು. ಎರಡು ಜಿಲ್ಲೆಗಳಲ್ಲಿ ಯಾವ ತಾಲೂಕಿನಲ್ಲೂ ಆಗಿಲ್ಲ ಅಷ್ಟಾಭಿವೃದ್ಧಿ ಈ ಜಿಲ್ಲೆಯಲ್ಲಿ ಆಗಿದೆ. ಎರಡನೇದು ಗ್ರಾಮಾಂತರ ಜಿಲ್ಲೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ನಾಗರಾಜ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಧಾನ ವ್ಯವಸ್ಥಾಪಕ ಶ್ರೀನಿವಾಸ್, ಗುಡಿಬಂಡೆ ಎಡಬಲಿ ವಿನಯ್ ಕುಮಾರ್, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಬೆಸ್ಕಾಂ ಇಲಾಖೆಯ ಮುಖ್ಯಸ್ಥರು, ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಮೊದಲಾದವರು ಇದ್ದರು. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಹಿರಿಯರನ್ನ ಅನುಕರಣೆ ಮಾಡ್ತಾರೆ. ಜೊತೆಗೆ ಮಕ್ಕಳಲ್ಲಿ ಜ್ಞಾನ ಎಂಬ ಶಕ್ತಿ ವೃದ್ಧಿಯಾಗಬೇಕಾದ್ರೆ ಪೋಷಕರು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡೋದಕ್ಕೆ ಪೂರಕವಾದ ವಾತಾವರಣ ನಿರ್ಮಿಸಬೇಕು ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಶಿಡ್ಲಘಟ್ಟದಲ್ಲಿ ಆಶೀರ್ವಚನ ನೀಡಿದರು. ತಾಲೂಕಿನ ಹಂಡಿಗ್ನಾಳ ಬಳಿ ಇರುವ ಶ್ರೀ ಕೆಂಪಮ್ಮ ಸ್ವಾಮಿ ಮತ್ತು ಶ್ರೀ ವೀರಣ್ಣ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಕೆವಿ ಭವನದಲ್ಲಿ ಬಿಜಿಎಸ್ ಶಾಲೆಯ ವತಿಯಿಂದ ಆಯೋಜಿಸಿದ್ದ ಜ್ಞಾನಾಂಕುರ 2022 ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಶಾಲೆಯಲ್ಲಿ ಶಿಕ್ಷಕರಿಗೆ ಹೆಚ್ಚಿನ ಮಕ್ಕಳು ಇರುತ್ತಾರೆ. ಮನೆಯಲ್ಲಿ ಪೋಷಕರಿಗೆ ಒಂದು ಅಥವಾ ಎರಡು ಮಕ್ಕಳು ಇರುತ್ತಾರೆ. ಅವರಿಗೆ ಉತ್ತಮವಾದ ಸಂಸ್ಕಾರವನ್ನ ಕಲಿಸಬೇಕು. ಮಕ್ಕಳ ಮುಂದೆ ತಂದೆ ತಾಯಿ ಜಗಳವಾಡಬಾರದು. ಅದರ ಪರಿಣಾಮ ಮಕ್ಕಳ ಮೇಲೆ ಬೀರುತ್ತದೆ. ಮಕ್ಕಳು ಶಾಲೆಯಲ್ಲಿ ಕಲಿತರೆ ಸಾಲದು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮನೆಯಲ್ಲಿ ಕಲಿಯಬೇಕಾದದ್ದು ಬಹಳಷ್ಟಿದೆ. ಅದಕ್ಕಾಗಿ ಪೋಷಕರು ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು ಎಂದರು. ಅದರಲ್ಲಿ ಅಕ್ಷರಾಭ್ಯಾಸ ಸಂಸ್ಕಾರವು ಕೂಡ ಒಂದು. ಅದಕ್ಕಾಗಿ ನಮ್ಮ ಒಂದು ಶಾಲೆಗಳಲ್ಲಿ ನಮ್ಮೆಲ್ಲ ಏನು ಶಾಲೆಗಳಲ್ಲೂ ಕೂಡ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ತುಂಬ ಒಂದು ಪಾರಂಪರಿಕವಾಗಿ ಒಂದು ಧಾರ್ಮಿಕವಾಗಿ ಕಾರ್ಯಕ್ರಮವನ್ನು ಸುಮಾರು ಒಂದು 5-6 ವರ್ಷಗಳಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗುರುಗಳ ಸನ್ನಿಧಿಯಲ್ಲಿ ಒಂದು 8 ಶಾಲೆಗಳು ಸೇರಿ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ನಮ್ಮ ಶಿಡ್ಲಘಟ್ಟ ಶಾಲೆಗಳು ಕೂಡ ಸೇರಿಕೊಂಡಿತ್ತು. ಆದರೆ ಇವತ್ತು ಅದೇ ಹೆಚ್ಚಿಗೆ ಮಕ್ಕಳ ಸಂಖ್ಯೆ ಇರೋದ್ರಿಂದ ಅದು ಕಷ್ಟ ಆಗುತ್ತೆ ಅಂತೇಳಿ ಅದೊಂದು ನಮ್ಮ ಮತ್ತೆ ಶಿಡ್ಲಘಟ್ಟದ ಒಂದು ತಾಲೂಕಿನ ಮಕ್ಕಳ ಕಾರ್ಯಕ್ರಮನೇ ಸಪರೇಟ್ ಮಾಡೋಣ ಅಂತಕ್ಕಂಥ ಒಂದು ನಿರೀಕ್ಷೆ ಇಟ್ಕೊಂಡು ಸ್ವಾಮೀಜಿಯವರು ಸಪರೇಟ್ ಆಗಿ ದೇಹದ ಕೊಟ್ಟಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಆದರೆ ಅವರಿಗೆ ಅನಿವಾರ್ಯವಾಗಿ ಬರಲಿಕ್ಕೆ ಆಗಿಲ್ಲ. ಅದರ ಒಂದು ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಬಂದು ಈ ಕಾರ್ಯಕ್ರಮವನ್ನು ನಡೆಸುವಂಥ ಒಂದು ಪರಿಸ್ಥಿತಿ ಆಯಿತು. ಹಾಗೆ ನಮ್ಮ ಸಿಒರು ಕೂಡ ಒಳ್ಳೆ ಮಾತುಗಳಿವೆ. ಇನ್ನು ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಎನ್ ಶಿವರಾಮ್ ರೆಡ್ಡಿ ಮಾತನಾಡಿ, ತಮ್ಮ ಮಕ್ಕಳ ಮೇಲಿನ ಅಪಾರವಾದ ಪ್ರೀತಿ ಮನಸ್ಸಿನ ಒಳಗಡೆ ಇರಲಿ. ಮಕ್ಕಳ ಮೇಲೆ ಭಯದ ಹಿಡಿತ, ಬುದ್ಧಿ ಹಿಡಿತ, ತಗ್ಗಿ ಬಗ್ಗಿ ಸಂಸ್ಕಾರದಿಂದ ಬೆಳೆಸಬೇಕು. ಮಕ್ಕಳನ್ನ ನಾವು ಶಾಲೆಗೆ ಸೇರಿಸಿದ್ದೇವೆ, ಶಾಲೆಗೆ ಫೀಸ್ ಕಟ್ಟಿದ್ದೇವೆ, ಇಷ್ಟೇ ನಮ್ಮ ಕೆಲಸ ಎಂದುಕೊಳ್ಳಬಾರದು ಎಂದರು. ಶಾಸ್ತ್ರ ಪುರಾಣಗಳ ಪ್ರಕಾರ ಮಕ್ಕಳಿಗೆ ಯಾವ ರೀತಿ ಆರಂಭ ಆಗಬೇಕೋ ಆ ರೀತಿಯಾಗಿ ಒಂದು ದೃಷ್ಟಿಯಿಂದ ಇದನ್ನೆಲ್ಲ ನಮಗೆ ಹೇಳಿ ಬರಬೇಕಿರೋದು. ಬಹಳ ಪ್ರೀತಿಯಿಂದ ನಿಮ್ಮ ಶಾಲೆಯ ಕಾರ್ಯಕ್ರಮ ಅಲ್ಲದಿದ್ರು ಬೇರೆ ಶಾಲೆಯಲ್ಲಿದ್ರೂ ಸಹ ಇದು ನಮ್ಮ ಸಮಾಜ, ನಮ್ಮ ಮಠ, ನಮ್ಮ ಸ್ವಾಮೀಜಿಯವರು, ನಮ್ಮ ಮಕ್ಕಳು, ಈ ದೇಶದ ಪ್ರಜೆಗಳು ಒಳ್ಳೆಯ ಶುಭಾರಂಭ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲ ಮಕ್ಕಳು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ವಿ ಮುನಿಯಪ್ಪ, ಮಾಜಿ ಶಾಸಕ ಎಂ ರಾಜಣ್ಣ, ಬಿಜಿಎಸ್ ಶಾಲೆಯ ಪ್ರಾಂಶುಪಾಲರಾದ ಮಹದೇವ್, ರೈತ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ, ಜೆಎಸ್ ವೆಂಕಟಸ್ವಾಮಿ, ಮುಖಂಡರಾದ ಅಶ್ವಥಪ್ಪ, ದೇವರಾಜ್,
ಬಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಗ್ ಟಿವಿ, ಶಿಡ್ಲಾಘಟ್ಟ. ಗುಡಿಬಂಡೆ ತಾಲೂಕು ಕಾನೂನು ಸೇವಾ ಸಮಿತಿ, ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್, ಆರೋಗ್ಯ, ಶಿಕ್ಷಣ, ಕಾರ್ಮಿಕ, ಸಮಾಜ ಕಲ್ಯಾಣ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳಸಾಗಾಣಿಕೆ ತಡೆ ದಿನಾಚರಣೆಯನ್ನು ನ್ಯಾಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಗುಡಿಬಂಡೆ ನ್ಯಾಯಾಲಯದ ಸಿವಿಲ್ ಮತ್ತು ಜೆಎಫ್ಎಂಸಿ ನ್ಯಾಯಾಧೀಶರಾದ ಹರೀಶ್ ರವರು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಡೀ ಭಾರತ ದೇಶದಲ್ಲಿ ಸಂಭವಿಸುತ್ತಿರುವ ಮೂರನೆಯ ದೊಡ್ಡ ಅಪರಾಧ ಮಾನವ ಕಳ್ಳಸಾಗಾಣಿಕೆ. ಇದಕ್ಕೆ ಮೂಲ ಕಾರಣ ಬಡತನ, ಅನಕ್ಷರತೆ, ತಿಳುವಳಿಕೆಯ ಕೊರತೆ ಹಾಗೂ ನಿರುದ್ಯೋಗದಿಂದಾಗಿ ಈ ಸುಳಿಯಲ್ಲಿ ಅನೇಕ ಅಮಾಯಕರು ಬೀಳುತ್ತಿದ್ದಾರೆ. ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಮಕ್ಕಳನ್ನು ಭಿಕ್ಷಾಟನೆಗೆ, ಯುವಕರನ್ನು ಜೀತ ಹಾಗೂ ಹೊರದೇಶಗಳಿಗೆ ಸಾಗಣೆ ಮಾಡಲಾಗುತ್ತಿದೆ. ನಾಗರಿಕರು ಜಾಗರೂಕರಾಗಿ ಸರ್ಕಾರದೊಂದಿಗೆ ಕೈಜೋಡಿಸಿದಾಗ ಮಾತ್ರ ಮಾನವ ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಿಸಬಹುದು ಎಂದರು. ಪಿಡುಗಾಗಿದೆ ಈ ಈ ಮಾದಕ ವಸ್ತುಗಳ ಸಾಗಣೆ ಮತ್ತು ದ್ರವ ವಸ್ತುಗಳ ಸಾಗಣೆ ನಂತರ ಇದು ಮೂರನೇ ಅಪರಾಧ ಭಾರತ ದೇಶದಲ್ಲಿ ಮೂರನೇ ಅಪರಾಧ ಆಗಿ ದೊಡ್ಡದಾದ ಬೆಳವಣಿಗೆಯನ್ನು ಹೊಂದಿದೆ. ಈ ಸಾಮಾನ್ಯವಾಗಿ ಈ ಮಾನವ ಕಳ್ಳಸಾಗಾಣಿಕೆ ಹೇಗಾಗ್ತಿದೆ ಅಂತಂದರೆ ಇದು ಇದಕ್ಕೆ ಬಲಿಪಶುಗಳಾಗುವುದು ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು. ಈ ತಮ್ಮನ್ನು ತಾವು ಯಾವಾಗ ರಕ್ಷಣೆ ಮಾಡಿಕೊಳ್ಳೋಕ್ಕಾಗಲು ಅಂಥವರೇ ಈ ಮಾನವ ಕಳ್ಳಸಾಗಾಣಿಕೆಗೆ ಸಾಮಾನ್ಯವಾಗಿ ಬಲಿಪಶುಗಳಾಗೋದು. ಈ ಮಾನವ ಕಳ್ಳಸಾಗಾಣಿಕೆ ಆಗಬೇಕಾದ್ರೆ ಇದಕ್ಕೊಂದು ಒಬ್ಬರಿಂದ ಸಾಧ್ಯ ಇಲ್ಲ, ಇದೊಂದು ಗುಂಪೊಂದು. ನಂತರ ಮಾತನಾಡಿದ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿಯೂ ಮಾನವ ಕಳ್ಳಸಾಗಾಣಿಕೆ ಪ್ರಕರಣಗಳು, ವಿಶೇಷವಾಗಿ ತಾಂಡಗಳಲ್ಲಿ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದನ್ನು ತಡೆಯಲು ಗ್ರಾಮೀಣ ಪ್ರದೇಶಗಳಲ್ಲಿ ಅರಿವು ಮೂಡಿಸಲು ಶಿಬಿರಗಳ ಅಗತ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಜನರು ವಿದ್ಯಾವಂತರಾಗುತ್ತಿದ್ದಾರೆ. ಅವರು ತಮ್ಮ ಸುತ್ತಮುತ್ತಲಿನ ಜನರಿಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು. ಗ್ರಾಮಾಂತರ ಪ್ರದೇಶದಲ್ಲಿ ದಿನೇ ದಿನೇ ಇಂಥ ಪ್ರಕರಣಗಳು ಉದ್ಭವವಾಗ್ತದೆ. ಅದಕ್ಕಂದು ಏನು ಪಂಚಾಯತಿ ಲೆವೆಲ್ ಇರ್ತಕ್ಕಂಥ ಸಮಿತಿ ಮಾಡಿಕೊಂಡು ಆ ಇರ್ತಕ್ಕಂತಹ ಗ್ರಾಮಸ್ಥರಿಗೆ ಅರಿವು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ನಂತರ ಸಂತ್ರಸ್ತರಿಗೆ ಇರ್ತಕ್ಕಂತಹ ನಮ್ಮ ಬಾಗೇಪಲ್ಲಿ ಗುಡಿಬಂಡೆ ಬಾಗೇಪಲ್ಲಿ ಹೆಚ್ಚಾಗಿದೆ. ಯಾಕಂದರೆ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ, ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಅಂತೇಳಿ ಹೆಚ್ಚಾಗಿ ಮಹಾರಾಷ್ಟ್ರ ಮತ್ತು ಬೆಂಗಾಲ್ ಹೆಚ್ಚಾಗಿ ಅಲ್ಲಿ ಇರ್ತಕ್ಕಂತಹ ಮಾನವ ಕಳ್ಳಸಾಗಾಣಿಕೆ ದೌರ್ಜನ್ಯ, ಮಹಿಳೆಯರ ಮೇಲೆ ದೌರ್ಜನ್ಯ ಅನ್ನುವಾಗಿ ಅಲ್ಲಿ ನಡೀತಾ ಇದೆ. ಕಳ್ಳಸಾಗಾಣಿಕೆ ಮುಂಬೈ ಆ ಥರ ಬಿಗ್ ಸಿಟೀಸಲ್ಲಿ ಸೊ ಅದರ ಅಂಗವಾಗಿ ನಮ್ಮ ಬಾಗೇಪಲ್ಲಿಯಲ್ಲಿ ಇರ್ತಕ್ಕಂತಹ 35 ತಾಂಡಗಳಿದೆ. ಆ ತಾಂಡಗಳು ಒಂದೊಂದು ಸ್ಟೋರಿಗಳಿದೆ. ನಿಜವಾಗ್ಲಿ ಹೇಳಬೇಕಂದ್ರೆ ಕರಳು ಕಿತ್ತು ಬರುತ್ತೆ. ಆ ಹೋಗಲಿಕ್ಕೆ ಓದಿದ್ದಾರೆ ಎಲ್ಲ ನೋಯ್. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಅನಿಲ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪೊಲೀಸ್ ಉಪನಿರೀಕ್ಷಕ ಮಂಜುನಾಥ್ ಮೊದಲಾದವರು ಭಾಗವಹಿಸಿದರು. ವೀರಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಚಲನಚಿತ್ರ ಮತ್ತು ಟಿವಿ ಮಾಧ್ಯಮದಿಂದ ಪೌರಾಣಿಕ ನಾಟಕಗಳು ಕ್ಷೀಣಿಸ್ತಾ ಇದೆ ಹಾಗೂ ಕಲೆಗಾರರ ಬದುಕು ಮೂರಾಪಟ್ಟೆಯಾಗಿದೆ ಅಂತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಆನಂದ್ ಕುಮಾರ್ ಹೇಳಿದರು. ವಿಜಯಪುರ ಪಟ್ಟಣದ ಬಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಶ್ರೀ ವಿನಾಯಕ ಕೃಪಾ ಪೋಷಕ ನಾಟಕ ಮಂಡಳಿ ವತಿಯಿಂದ ಮುನಿರಾಜು ದೇವನಹಳ್ಳಿ ಎಂಆರ್ಎಫ್ ಇವರ ನೇತೃತ್ವದಲ್ಲಿ ಶ್ರೀ ಸರ್ಪ ಲಾಂಛನ ಪರಾಭವ ಮತ್ತು ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕದಲ್ಲಿ ಭಾಗವಹಿಸಿ ಮಾತನಾಡಿ, ಕಲಾವಿದರ ಬದುಕು ಕಷ್ಟಕರವಾಗಿದೆ. ಕಲಾವಿದರನ್ನ ಪೋಷಿಸುವ ಕೆಲಸವನ್ನ ಪ್ರತಿಯೊಬ್ಬ ನಾಗರಿಕರು ಮಾಡಬೇಕು. ಕಲೆಯನ್ನ ಉಳಿಸಿ ಬೆಳೆಸಬೇಕು. ಆಗಲೇ ನಮ್ಮ ದೇಶದ ಸಂಸ್ಕೃತಿ ನಾವು ಉಳಿಸಲು ಸಾಧ್ಯ ಎಂದು ಹೇಳಿದರು. ಹಾಗೂ
ಹಿಂದೆ ಬಂದು ಪೌರಾಣಿಕ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಎಸ್ಪಿ ಮುನಿರಾಜು ಕಲಾವಿದರು ಹೆಚ್ಚು ಹೆಚ್ಚು ನಾಟಕಗಳನ್ನು ಹಮ್ಮಿಕೊಳ್ಳುವುದಕ್ಕಿಂತ ಕಲಾವಿದರನ್ನ ಪ್ರೋತ್ಸಾಹಿಸುವ ಕೆಲಸವನ್ನ ಪ್ರತಿಯೊಬ್ಬರೂ ಮಾಡಬೇಕು. ಬರೀ ನಾಟಕಗಳನ್ನ ಆಡುವವರಿದ್ದರೆ ಸಾಲದು, ನೋಡುವವರು ಇರಬೇಕು. ಆಗಲೇ ಕಲಾವಿದನಿಗೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ಎಂದು ಹೇಳಿದರು. ಕಲೆಯ ಪುಸ್ತಕಗಳು ಬಹಳ ಕಷ್ಟ. ಕಾರಣ ಏನಂದ್ರೆ ಎಪ್ಪನವ್ರು ಹೇಳಿದಂಗೆ ಎರಡು ನಿಮಿಷದ ಕೆಲಸ ಕಲಿಕೆಯಿಂದ ಸಂಜೆವರೆಗೂ ನಾಟಕ ಮಾಡೋದಕ್ಕೆ ಜನ ಹೆಚ್ಚಿದ್ದರು. ಕಲೆ ಉಳಿಬೇಕು ಅಂತಂದ್ರೆ ಆಡೋದು ಮುಗಿಯಲ್ಲ, ನೋಡೋದು ಇಂಪಾರ್ಟೆಂಟ್. ಕಾರಣ ಏನಂದ್ರೆ ನೋಡೋದು ಸೇರ್ಕೊಂಡು ಕುತ್ಕೊಂಡಿದ್ರೆ ಇಲ್ಲಿ ಆಡೋಕೆ ಏನೋ ಒಂದು ಉದ್ಯೋಗ ಇರ್ತದೆ. ಇದು ಯಾರಿಲ್ಲ ಅಂದ್ರೆ ಆಡೋಕೆ ಏನೋ ಕಲೆ ಭಯ ಇರ್ತಿಲ್ಲ. ಅದೇ ರೀತಿ ನಾವು ಮಾಡೋದಿಂದ ಮುಖ್ಯನೋ ನೋಡೋಕೆ ಬರಂತ ಕಲಾವಿದರು ಕೂಡ ಕಾರ್ಯಕ್ರಮದಲ್ಲಿ ಕಲಾವಿದ ಕೆಂಪಣ್ಣ, ನಾರಾಯಣಸ್ವಾಮಿ, ಐಬಸಾಪುರ ಗ್ರಾಮದ ಕಲಾವಿದ ರಾಜಣ್ಣ, ಇನ್ನೂ ಅನೇಕರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ್ ಟಿವಿ, ದೇವನಹಳ್ಳಿ. ಪಾವಗಡ ತಾಲೂಕಿನ ನಿಡಿಗಲ್ ಹೋಬಳಿಯ ಕನ್ನಮೇಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದ್ಯಾವಯ್ಯನಪಾಳ್ಯ, ರಾಮಯ್ಯನಪಾಳ್ಯ ಮತ್ತು ಚಿತ್ತಗಾನಹಳ್ಳಿ ಗ್ರಾಮಕ್ಕೆ ಓಡಾಡುವಂತಹ ರಸ್ತೆ ಆಂಧ್ರದ ಮುದ್ದಿಗುಬ್ಬೆ ಕೆರೆ ಕೋಡಿ ಬಿದ್ದು ಎನ್ಆರ್ ರೊಪ್ಪ ಕಲ್ಲರೊಪ್ಪ ಮಾರ್ಗವಾಗಿ ಹರಿದು ಬರ್ತಾ ಇರುವಂತಹ ಕಾಲುವೆ ನೀರಿನಿಂದ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಈ ಮೂರು ಗ್ರಾಮಗಳಾದ ದ್ಯಾವರಾಯನಪಾಳ್ಯ, ರಾಮಯ್ಯನಪಾಳ್ಯ ಮತ್ತು ಇದೇ ರಸ್ತೆ ಮಾರ್ಗವಾಗಿ ಹಾದು ಹೋಗುವ ನಾಲ್ಕೈದು ಗ್ರಾಮಗಳಿಗೆ ಇದೇ ಮುಖ್ಯ ರಸ್ತೆ ಆಗಿರುತ್ತದೆ. ಕಳೆದ 15 ದಿನಗಳಿಂದ ಈ ಭಾಗದ ಮಕ್ಕಳಿಗೆ ಶಾಲೆ ಕಾಲೇಜು ಮತ್ತು ಹಾಲು ಮೊಸರು, ರೈತರು ಬೆಳೆದಂತಹ ಹೂವು ಹಣ್ಣು ಮಾರಾಟವೂ ಸಹ ಸ್ಥಗಿತಗೊಂಡಿದೆ ಎಂದರು. ನಷ್ಟ ಆಗೈತೆ ಗೋಪಾಲಪ್ಪ ಅಮ್ಮರಿಗೆ. ಏನ ಬೆಳೆ ಸರ್? ಜ್ವಾಳ ಸರ್, ಮುಸುಕಿನ ಜ್ವಾಳ ಸರ್. ಎಷ್ಟು ಎಕರೆಗೆ ಹಾಕಿ? ಒಂದು 2 ಎಕರೆ ಹಾಕಿದ್ರು ಸರ್. 2 ಎಕರೆ? 2 ಎಕರೆ? 2 ಎಕರೆನು ಕೊಚ್ಕೊಂಡು ಹೋದ್ರೆ ಎಲ್ಲಾದ್ರೂ ಕೊಚ್ಕೊಂಡ್ತಾ ಇತ್ತು ಸರ್. ಎಲ್ಲ 2 ಎಕರೆ ಕೊಚ್ಕೊಂಡ್ತಾ ಇದೆ. ಬಾರಿ ನಷ್ಟ ಬಂದಿದ್ದು ಸರ್. ಬಂದು ನೋಡ್ಲಿ, ಅಧಿಕಾರಿಗಳು ನೋಡ್ಲಿ, ನಮ್ಮ ಎಮ್ ಎಲ್ ಎ ಸಾಹೇಬ್ರು ನೋಡ್ಲಿ. ನಾವು ಒಂದು ವೇಳೆ ಇವತ್ತು ನಾವು ಒಂದು ಕಾಟ್ ಬಿಡಿದ್ರೆ ಬೆಲ್ಲ ಪುಡಿತಾರೆ ಹಾಕೋ ಗುಡನ ಆಗ್ತಾ ಇಲ್ಲ. ನಾವು ಅಲ್ಲೇ ಕಟ್ಟಾಕಿದ್ರಲ್ಲ, ನಮ್ಮನ್ನ ಬೋನ್ ಆಗಿದ್ದಂಗಿದ್ದೀವಿ. ನಾವು ಒಂದು ಪಡೆದ ದಾನ ಪಡೆದ್ರೆ ಹೋಗಕ್ ಆಗ್ತಿಲ್ಲ. ಈ ರಸ್ತೆ ಬಿಟ್ಟಾಗ ಬೇರೆ ರಸ್ತೆ ಇಲ್ಲ ಸರ್. ನಮ್ಗೆ ಇದೇ ಮೇನ್ ರಸ್ತೆ. ನಮ್ಗೆ ಇದೊಂದು ದಯಮಾಡಿ ಸರ್. ಇನ್ನು ಈ ಭಾಗದಲ್ಲಿ ಸುಮಾರು 3,000 ಜನರಿಗೆ ಸಮಸ್ಯೆ ಉಂಟಾಗಿದೆ. ಇಷ್ಟೆಲ್ಲ ಮಳೆ ನೀರಿನಿಂದ ಹಳ್ಳ ಹರಿಯುತ್ತಿರುವುದರಿಂದ ಜನಜೀವನ ಅಸ್ತವ್ಯಸ್ತವಾದರೂ ಈ ಭಾಗದ ಯಾವುದೇ ಪಿಡಿಒ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಸಹ ಬಂದು ಇತ್ತ ಗಮನ ಹರಿಸಿಲ್ಲ ಎಂಬುದಾಗಿ ಆರೋಪಿಸಿದ್ದಾರೆ. ಎಷ್ಟು ಈ ಗ್ರಾಮಗಳಲ್ಲಿ ಎಷ್ಟು ಜನ ಸಂಖ್ಯೆ ಇದೆ? 2 ಗ್ರಾಮಗಳಲ್ಲಿ ಒಂದು 100-120 ಮನೆ ಇದೆ ಸ್ವಾಮಿ. 300 ಮನೆ ಇದೆ ಸರ್. 300 ಮನೆ ಇದ್ದ 2,000-3,000 ಜನಸಂಖ್ಯೆ ಇದೆ. ರೈತರಿಗೆ ನೋಡಿ ಪಾಪ, ಬಡ ಕುಟುಂಬ ರೈತರು. ಇದು ಮೆಕ್ಕೆಜೋಳ ನೋಡಿದ್ರೆ 3 ಎಕರೆ ಮೆಕ್ಕೆಜೋಳ ಅವ್ರದ್ದು ನಾಶ ಆಗಿದೆ. ಮತ್ತೆ ಈ ಕಡೆ ತುಂಬಾ ಸಮಸ್ಯೆ ಇದೆ ಸರ್. ಸರ್ಕಾರ ಇದು ದಯವಿಟ್ಟು ಗಮನ ಹರಿಸಿ. ನಮ್ಮ ಪಾವಡ ತಾಲೂಕು, ಪಾವಡ ತಾಲೂಕಿನ MLA ಸಾಹೇಬ್ರವರು ದಯವಿಟ್ಟು ಇದು ಬೇಗ ಗಮನ ಹರಿಸಿ, ಇದು ಬಿಡುಗಡೆ ಮಾಡ್ಕೊಳ್ತೀವಿ. ದಯವಿಟ್ಟು ಒಳ್ಳೆತನ ಮಾಡಿಕೊಡಿ ಸರ್. ತಕ್ಷಣವೇ ಸ್ಥಳಕ್ಕೆ ಈ ಭಾಗದ ಶಾಸಕರು ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಈ ಭಾಗದ ಜನರಿಗೆ ಆಗುತ್ತಿರುವ ಸಮಸ್ಯೆ, ಸೇತುವೆ ನಿರ್ಮಾಣ ಮಾಡುವ ಕೆಲಸಕ್ಕೆ ಮುಂದಾಗಬೇಕು ಎಂದರು. ಇಮ್ರಾನುಲ್ಲಾ, ಅಮೋಘ್ ಟಿವಿ, ಪಾವಗಡ. ತಿಪಟೂರಿನ ಶ್ರೀ ಗುರುಕುಲಾನಂದಾಶ್ರಮ ಆವರಣದಲ್ಲಿ ಅಕ್ಕಮಹಾದೇವಿ ವೇದಿಕೆಯಲ್ಲಿ 3ನೇ ಜಿಲ್ಲಾ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು.
ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಲೀಲಾ ಸಂಪಿಗೆಯವರನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ನಡೆಸಲಾಯಿತು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮದೇವಿ ದೇವಾಲಯದಿಂದ ಹೊರಟ ಮೆರವಣಿಗೆ ಯಕ್ಷಗಾನ, ಕೋಲಾಟ, ಡೊಳ್ಳು ಕುಣಿತ, ನಾದಸ್ವರ, ತಮಟೆ ವಾದ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಯಿತು. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ಪ್ರಾಥಮಿಕ ಹಾಗೂ ಸಾಕ್ಷರಥ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸಿದ್ದಲಿಂಗಯ್ಯ, ತಾಲೂಕು ಅಧ್ಯಕ್ಷ ಬಸವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸ್ವಾತಂತ್ರ್ಯಕ್ಕೆ ಹೋರಾಡಿದಂತ ಅನೇಕರು ಎಷ್ಟು ಮಟ್ಟಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಜನ ಭಾಗವಹಿಸಿದ್ರು ಅಂತೇಳಿ ಅಧ್ಯಕ್ಷರಾದಂತ ಸಿದ್ದಲಿಂಗಪ್ಪನವರು ಹೇಳ್ತಾ ಹೇಳಿದ್ರು. ತಿಪಟೂರಿನಲ್ಲೂ ಸಹಿತ ತುಮಕೂರು ಜಿಲ್ಲೆಯಲ್ಲಿ ಸಹಿತ ಎಷ್ಟು ಜನ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರು. ಅವರು ಹೋರಾಟ ಮಾಡಿದ್ದು ಈ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆ ಇದೆ ಅದನ್ನ ತೆಗೆದುಬಿಟ್ಟು ಭಾರತೀಯರನ್ನ ಕೂರಿಸ್ಬೇಕಿಲ್ಲಿ, ಅವರ ಆಳ್ವಿಕೆ ತೆಗೆದು ಬರೀ ನಮ್ಮ ಆಳ್ವಿಕೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲ. ಅವರೆಲ್ಲರಿಗೂ ಗೊತ್ತಿತ್ತು ಸ್ವಾತಂತ್ರ್ಯ ಹೋರಾಟ ಮಾಡುವಂತ ಟೈಮಲ್ಲಿ ಬ್ರಿಟಿಷ್ ಅವ್ರನ್ನ ಗಲ್ಲಿಗೇರಿಸ್ತಾರೆ, ಅವರ ಪ್ರಾಣಗಳು ಹೋಗುತ್ತೆ, ಅವ್ರ ಮನೆಗಳ ಸಂಕಷ್ಟಕ್ಕೆ ಒಳಗಾಗತ್ತೆ, ಬ್ರಿಟಿಷರ ವಿರುದ್ಧ ಮಾತಾಡಿದ್ರೆ ಸಾಕು ಆ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿತ್ತು. ಆದ್ರೂ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತ ಅವರೆಲ್ಲರ ಇಚ್ಛೆ ಒಂದೇ ಆಗಿತ್ತು. ಭಾರತದಲ್ಲಿ ಮತ್ತೊಮ್ಮೆ ಸುಸಂಸ್ಕೃತವಾದಂತಹ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು, ಅದಕ್ಕೆ ಮೂಲಭೂತವಾಗಿ ಶಿಕ್ಷಣ ವ್ಯವಸ್ಥೆಗಳನ್ನ ಬದಲಾಯಿಸಬೇಕು ಅನ್ನುವಂಥದ್ದು ಅವರ ಮೂಲಭೂತ ಇಚ್ಛೆ. ಮಂಜುನಾಥ್ ಹಾಲ್ಕುರಿಕಿ, ಅಮೋಘ್ ಟಿವಿ, ತಿಪಟೂರು. ಬಿಇಎಲ್ ಕಂಪನಿ ವತಿಯಿಂದ 2.5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಈ ಕಟ್ಟಡದಲ್ಲಿ ವ್ಯಾಸಂಗ ಮಾಡುವ ಮಕ್ಕಳು ಯಾವುದೇ ಕಾರಣಕ್ಕೂ ಶಾಲೆ ತೊರೆಯಬಾರದು. ಮುಖ್ಯವಾಗಿ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಆದಾಗ ಮಾತ್ರ ನಮ್ಮ ಸಂತೃಪ್ತ ಭಾವನೆ ನಮ್ಮದಾಗುತ್ತೆ ಅಂತ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು ಕಂಪನಿಯ ಮುಖ್ಯಸ್ಥ ಆರ್ಪಿ ಮೋಹನ್ ತಿಳಿಸಿದರು. ಹೌದು, ಬಿಇಎಲ್ ಕಂಪನಿಯು ರಾಜ್ಯದಾದ್ಯಂತ ಆರೋಗ್ಯ, ಶಿಕ್ಷಣ ಮತ್ತು ಪರಿಸರ ಕ್ಷೇತ್ರಕ್ಕೆ ಹೆಚ್ಚಿನ ಧನ ಸಹಾಯ ಮಾಡುತ್ತಿದೆ. ಈ ಅನುದಾನವನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಬೇಕು ಮತ್ತು ನಮ್ಮ ಉದ್ದೇಶ ಸಾರ್ಥಕವಾಗಲು ಎಲ್ಲರೂ ಸಹಕಾರ ನೀಡಬೇಕೆಂದು ತಿಳಿಸಿದರು. ಏಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಬಳಿಗೊಂದು ಮಾದರಿ ಶಾಲೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಅಂದರೆ ಸಣ್ಣ ಪುಟ್ಟ ಶಾಲೆಗಳಂದರೆ ಕಡಿಮೆ ಸಂತೆ ಇರೋ ಕಡೆ ಇರತಕ್ಕಂಥ ಶಾಲೆ ಮಕ್ಕಳು ಮತ್ತು ಶಿಕ್ಷಕರನ್ನು ಒಂದು ಹೋಬಳಿ ಕೇಂದ್ರದ ಶಾಲೆಗೆ, ಮಾದರಿ ಶಾಲೆಗೆ ವ್ಯವಸ್ಥೆ ಮಾಡಿ ಬಸ್ಸಿನ ಸೌಕರ್ಯವನ್ನು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಈಗ ಒಂದು ಯೋಜನೆ ಇದೆ. ಮತ್ತು ಬಿ ಎಲ್ ಕಂಪನಿಯವರು ನಮ್ಮ ಶಾಲೆಗೆ ಈಗ ಸುಮಾರು 2.5 ಕೋಟಿ ರೂಪಾಯಿ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿರೋದ್ರಿಂದ ಪ್ರತಿ ವರ್ಷವೂ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಇದೆ, ಶೈಕ್ಷಣಿಕವಾಗಿ ಮುಂದುವರಿಯೋಕ್ಕೆ ಭಾಳ ಅನುಕೂಲ ಆಗಿದೆ. ಮತ್ತು ನಮಗೆ ಸಿಸಿ ಕ್ಯಾಮ್ರಾ ಅವಶ್ಯಕತೆ ಇದೆ, ಯಾಕೆಂದರೆ ಇಲ್ಲಿ ಹೆಣ್ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರೋದ್ರಿಂದ ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಸಿಸಿ ಕ್ಯಾಮ್ರಾದ ಅವಶ್ಯಕತೆ ಇದೆ. ಮತ್ತು ನಮಗೆ ಹೆಚ್ಚು ಕಡಿಮೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಈಗ ಸಿಸಿ ಕ್ಯಾಮ್ರಾದ ಅವಶ್ಯಕತೆ ಇದೆ ಭಾಳ. ಅಂದರೆ ಅವರು ಉತ್ತಮವಾದ ಶಾಲೆ ನಿರ್ಮಾಣ ಮಾಡಿಕೊಟ್ಟಿರೋದ್ರಿಂದ ಸುತ್ತಮುತ್ತಲಿನ ಪ್ರದೇಶ. ಇನ್ನು ಶಾಸಕ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಕೈಗಾರಿಕೆಗಳು ತಮ್ಮ ಸಿಎಸ್ಆರ್ ಅನುದಾನದಲ್ಲಿ ಸರ್ಕಾರಿ ಶಾಲೆ, ಆಸ್ಪತ್ರೆಗಳು ಮತ್ತು ಪರಿಸರ ರಕ್ಷಣೆ, ಕುಡಿಯುವ ನೀರು ಹಾಗೂ ವಿದ್ಯುತ್ ವ್ಯವಸ್ಥೆಗೆ ಹೆಚ್ಚಿನ ಸಹಕಾರ ನೀಡಬೇಕು. ಈಗ ಸೋಂಪುರದಲ್ಲಿ ಬಿಇಎಲ್ ಕಂಪನಿ ವತಿಯಿಂದ 2.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಕಟ್ಟಡಗಳು ಗುಣಮಟ್ಟವಾಗಿದೆ ಎಂದು ಪ್ರಶಂಸಿಸಿದರು. ಇಲ್ಲಿ ಒಂದು 10 ಕೊಠಡಿಗಳನ್ನು ಕಟ್ಟಿಸಿದ್ವಿ. ಅದಾದ ಮೇಲೆ ಹೋದ ವರ್ಷ ಅಂದರೆ 2021 ಮತ್ತು 5 ಕೊಠಡಿಗಳನ್ನು ಮತ್ತು ಕೆಲವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇವತ್ತು ಅದರ ಉದ್ಘಾಟನೆ ಆಗಿದೆ. ಖಂಡಿತವಾಗಿ ಒಂದು ಸಂತೋಷದ ಭಾವನೆ, ಸಾರ್ಥಕದ ಭಾವನೆ ಇದೆ. ಇಲ್ಲಿನ ಜನ ಮಕ್ಕಳಿಗೆ
ಇದು ತುಂಬ ಅನುಕೂಲವಾಗಲಿ, ಈ ಒಂದು ಒಳ್ಳೆಯ ಪರಿಸರದಲ್ಲಿ ಮಕ್ಕಳು ಓದಿ ಮುಂದೆ ಬರಲಿ, ಇಲ್ಲಿರ್ತಕ್ಕಂಥ ಎಲ್ಲ ಈ ಪ್ರದೇಶದ ಜನಗಳಿಗೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಆಶಿಸ್ತೀನಿ. ಸರ್, ಎಲ್ಲ ಶಾಲೆಗಳು ಕಡಿಮೆ ಅನ್ನೋ ಭಾವನೆಯೇ ತಪ್ಪು ಅಂತ ನನ್ನ ಪ್ರಕಾರ. ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳಿಗೆ ಹೋದರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಬಹಳ ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ ಈ ಥರ ಒಂದು ಸರ್ಕಾರಿ ಶಾಲೆಗಳಿಗೆ ಅಗತ್ಯತೆ ಇದೆಯೋ, ಹಿಂದುಳಿದ ಪ್ರದೇಶಗಳಲ್ಲಿ ಅಗತ್ಯತೆ ಇದೆಯೋ, ಅದನ್ನೆಲ್ಲ ಗುರುತಿಸಿ ನಾವು ನಮ್ಮ ಸಂಸ್ಥೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಂದು CSR ಅಡಿಯಲ್ಲಿ ನಾವು ಶಾಲೆಗಳನ್ನು ಕಟ್ತಾ ಇದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ BEL ಕಂಪನಿಯ ರಂಜನ್, ಶಶಿಭೂಷಣ್, ಭುವನೇಂದ್ರ ಸ್ವಾಮಿ, ಮುಖಂಡರಾದ ಉಮಾದೇವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ರುದ್ರಯ್ಯ, ರಾಜಣ್ಣ, ಜಗದೀಶ್ ಚೌಧರಿ ಸೇರಿದಂತೆ ಮತ್ತಿತರರು ಹಾಜರಿದ್ರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ಇದಿಷ್ಟೇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.